ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರಾಜ್ಯ ಸರ್ಕಾರದಿಂದ ಐವತ್ತು ಸಾವಿರ ಕೊಡ್ತಾ ನಾನು ಮನವಿ ಮಾಡ್ಕೊಳ್ಳೋದು ತಾವು ಏನು ಬಿ ಪಿ ಎಲ್ ಕಾರ್ಡ್ಗೆ ಏನು ಒಂದು ಲಕ್ಷ ಕೊಡ್ತಾ ಇದ್ದೀರಾ ಎ ಪಿ ಎಲ್ ಕಾರ್ಡ್ಗೂ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದ್ದೀರಲ್ಲ ಒಂದು ಲಕ್ಷ ಕೊಟ್ಟರೆ ಒಳ್ಳೇದಂತ ನನ್ನ ಭಾವನೆ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇದೇನು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶವೋ ಎಂಬಂತಿತ್ತು ಆ ಕಾರ್ಯಕ್ರಮ ಹೌದು ಕೋವಿಡ್ನಿಂದ ಮೃತಪಟ್ಟ ಕುಟುಂಬದ ವಾರಸುದಾರರಿಗೆ ಚೆಕ್ ವಿತರಿಸುವ ಈ ಕಾರ್ಯಕ್ರಮ ನಡೆದಿದ್ದು ನಗರದ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯಂ ಅವರದಾದರೂ ಕಾರ್ಯಕ್ರಮದಲ್ಲಿ ಭರ್ಪೂರ ಮಿಂಚಿದ್ದು ಕಂದಾಯ ಸಚಿವ ಆರ್ ಅಶೋಕ್ ಮುಖ್ಯಮಂತ್ರಿ ಬೊಮ್ಮಾಯಿ ಸಚಿವರಾದ ಆರ್ ಅಶೋಕ್ ಸೋಮಣ್ಣ ಮುನಿರತ್ನ ಗೋಪಾಲಯ್ಯ ಎಸ್ ಟಿ ಸೋಮಶೇಖರ್ ಅಲ್ಲದೆ ಲೋಕಸಭಾ ಸದಸ್ಯ ಪಿ ಸಿ ಮೋಹನ್ ಅವರೊಡನೆ ಕಾಂಗ್ರೆಸ್ನ ಹ್ಯಾರಿಸ್ ಮತ್ತು ಜಮೀರ್ ಅಹಮದ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಶ್ಚರ್ಯವೆಂದರೆ ಈ ಭಾಗದ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ ಅವರಿಗೆ ಬಿಡುವಿರಲಿಲ್ಲವೋ ಅಥವಾ ಆಮಂತ್ರಣವಿರಲಿಲ್ಲವೋ ಗೊತ್ತಿಲ್ಲ ಇನ್ನು ಸೋಮಣ್ಣ ಮತ್ತು ಜಮೀರ್ ಹಳೆಯ ಪ್ರೇಮಿಗಳಂತೆ ಪಿಸುಗುಡುತ್ತಾ ಮಾತನಾಡುತ್ತಿದ್ದು ಎಲ್ಲರ ಗಮನ ಸೆಳೆಯಿತು ಜಮೀರ್ ಏನಾದರೂ ಬರುವ ಚುನಾವಣೆಯ ವೇಳೆಯಲ್ಲಿ ಕಮಲದ ಆಪರೇಷನ್ಗೆ ಒಳಗಾಗುತ್ತಾರಾ ಕಾದು ನೋಡಬೇಕು ಕಾರ್ಯಕ್ರಮದಲ್ಲಿ ಮನಸ್ಸೆಳೆದ ಒಂದೇ ಒಂದು ಅಂಶವೆಂದರೆ ಜಮೀರ್ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಯಾವುದೇ ತಾರತಮ್ಯವಿಲ್ಲದೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡುದಾರರಿಗೆ ಐವತ್ತು ಸಾವಿರ ಕೊಡುತ್ತಿದೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡುದಾರರಿಗೆ ಹೆಚ್ಚುವರಿಯಾಗಿ ಒಂದು ಲಕ್ಷ ಕೊಡುತ್ತಿದೆ ಎಷ್ಟೋ ಜನ ಬಡವರಿಗೆ ಯಾವುದೇ ಕಾರ್ಡ್ ಇಲ್ಲ ಆದ್ದರಿಂದ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡುದಾರರು ಎಂದು ತಾರತಮ್ಯ ಮಾಡದೆ ಕೋವಿಡ್ನಿಂದ ಮೃತರಾದ ಕುಟುಂಬದ ವಾರಸುದಾರರಿಗೆ ಒಂದು ಲಕ್ಷ ಕೊಡಬೇಕು ಎಂದು ಮನವಿಯ ಜೊತೆ ಸರ್ಕಾರಕ್ಕೆ ಅಪರೋಕ್ಷವಾಗಿ ಟಾಂಗ್ ಕೊಟ್ಟರು ಕೊರೋನಾದಲ್ಲಿ ನಿಧನ ಅವರಿಗೆ ಸರ್ಕಾರ ವತಿಯಿಂದ ಒಂದು ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ಐದೈದು ಜನಕ್ಕೆ ಕ್ಷೇತ್ರದಿಂದ ಐದೈದು ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರಾಜ್ ಕೇಂದ್ರ ಸರ್ಕಾರದಿಂದ ಐದು ಸಾವಿರ ರಾಜ್ಯ ಸರ್ಕಾರದಿಂದ ಐವತ್ತು ಸಾವಿರ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರಾಜ್ಯ ಸರ್ಕಾರದಿಂದ ಐವತ್ತು ಸಾವಿರ ಕೊಡ್ತಾಯಿದ್ದಾರೆ ಅಂದರೆ ಎ ಪಿ ಎಲ್ ಅವ್ರನ್ನ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇರೋಣ ಎ ಪಿ ಎಲ್ ಕಾರ್ಡ್ ಇರೋನ ಬರೀ ಐವತ್ತು ಸಾವಿರ ಕೊಡ್ತಾರೆ ಮನೆ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದು ತಾವು ಏನು ಬಿ ಪಿ ಎಲ್ ಕಾರ್ಡ್ಗೆ ಏನು ಒಂದು ಲಕ್ಷ ಇದ್ದೀರಾ ಎ ಪಿ ಎಲ್ ಕಾರ್ಡ್ಗೂ ಒಂದು ಲಕ್ಷ ಐವತ್ತು ಸಾವಿರ ಇದ್ದೀರಲ್ಲ ಒಂದು ಲಕ್ಷ ಕೊಟ್ಟರೆ ಒಳ್ಳೇದಂತ ನನ್ನ ಭಾವನೆ ದಯಮಾಡಿ ಮನೆ ಮುಖ್ಯಮಂತ್ರಿಗಳೇ ಮನೆ ಮುಖ್ಯಮಂತ್ರಿ ಸಾಹೇಬ್ರೆ ಮನೆ ಮುಖ್ಯಮಂತ್ರಿ ಸಾಹೇಬ್ರೆ ತಾವು ಭಾಳ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದೀರಾ ಇವತ್ತೇನು ಕೊರೋನಾ ಮಹಾಮಾರಿಯಲ್ಲಿ ನಿಧನ ಹೊಂದಿರೋ ಕುಟುಂಬಕ್ಕೆ ಏನು ತಾವು ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ಅಂದರೆ ಒಟ್ಟು ಒಂದೂವರೆ ಲಕ್ಷ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಬಿ ಪಿ ಎಲ್ ಕಾರ್ಡ್ಗೆ ಒಂದೂವರೆ ಲಕ್ಷ ಕೊಡ್ತಾ ಇದ್ದೀರಾ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಬರೀ ಐವತ್ತು ಸಾವಿರ ಕೊಡ್ತಾಯಿದ್ದೆ ಕೇಂದ್ರ ಕ ಸರ್ಕಾರವರು ಐವತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗೂ ಕೊಡ್ತವ್ರೆ ಎ ಪಿ ಎಲ್ ಕಾರ್ಡ್ಗೂ ಐವತ್ತು ಸಾವಿರ ಕೊಡ್ತಾರೆ ನಾನು ನಿಮ್ಮಲ್ಲಿ ಖರೀದಿ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ಎ ಪಿ ಎಲ್ ಕಾರ್ಡ್ ಅವರು ಪಾಪ ಬಡೂರು ಇರ್ತಾರೆ ಅವರು ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಂಡಿಲ್ಲ ಅವ್ರಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಒಳ್ಳೇದಂತ ನನ್ನ ನಾನು ನಿಮ್ಮನ್ನ ಮನವಿ ಮಾಡ್ಕೊಂತೀನಿ ಒಂದು ಲಕ್ಷ ಮಾಡಿದ್ರೆ ಬಹಳ ಒಳ್ಳೇದಂತ ನಿಮ್ಮ ಕೈ ಜೋಡಿಸ್ ಮನವಿ ಮಾಡಿ ಕೇಳ್ಕೊಂತ ಸ್ಪೆಷಲ್ ರಿಪೋರ್ಟ್ ಬ್ಯಾಂಗ್ಳೂರ್ ಒನ್ ನ್ಯೂಸ್ ಇದು ನಿಮ್ಮ ಧ್ವನಿ ಬೆಂಗಳೂರು ಒನ್ ನ್ಯೂಸ್ ಇದು ನಿಮ್ಮ ಧ್ವನಿ